ಫಲಿತಾಂಶ ಏನು ಮಸ್ಕಿ ಕ್ಷೇತ್ರದ್ದು? ಲೆಟ್ಸ್ ಗೋ ಸ್ಟ್ರೈಟ್, ಬನ್ನಿ ಫಲಿತಾಂಶದ ಕಡೆಗೆ ಗಮನ ಹರಿಸಿಬಿಡೋಣ. ನಾವು ನೀವು ಇವಾಗ ಮಸ್ಕಿ ಕ್ಷೇತ್ರದಿಂದ 11,491 ಕರೆಗಳು, ಫ್ಯಾಂಟಾಸ್ಟಿಕ್. ಗಂಡಸರು 11,112 ಜನ ಕರೆ ಮಾಡಿದ್ರು, ಹೆಣ್ಮಕ್ಕಳು 379 ಜನ. ಬೇರೆ ಬೇರೆ ಪಾರ್ಟಿಗಳ ಪರವಾಗಿ 427 ಓಟ್ಗಳು ಬಂದವು. ಭಾರತೀಯ ಜನತಾ ಪಾರ್ಟಿಯ ಪರ ಇಂಟ್ರೆಸ್ಟಿಂಗ್ಲಿ 7,129 ಓಟ್ಗಳು. ಗಂಡಸರು 6,916 ಜನ, ಹೆಣ್ಮಕ್ಕಳು 213 ಜನ ವೋಟ್ ಮಾಡಿದರು ಬಿಜೆಪಿ ಪರ. ಜೆಡಿಎಸ್ ಪರ ಬಹಳ ಕಡಿಮೆ, 576. ವೆರಿ 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 ಲೋ, ಅಬ್ಸಲ್ಯೂಟ್ಲಿ ಲೋ. ಜೆಡಿಎಸ್ ಪರ ದಾಖಲಾದಂಥ ಪುರುಷ ಮತದಾರರ ಸಂಖ್ಯೆ 526, ಹೆಣ್ಮಕ್ಕಳು 150 ಜನ ವೋಟ್ ಮಾಡಿದ್ರು. ಕಾಂಗ್ರೆಸ್ ಇಸ್ ಆಫ್ ಕೋರ್ಸ್ ಲೋ, 3,359 ಮತಗಳು ಟೋಟಲ್ ಕಾಂಗ್ರೆಸ್ಗೆ ಬಂದಿದ್ದು. ಗಂಡಸರು 3,249 ಜನ ವೋಟ್ ಮಾಡಿದ್ರೆ, ಹೆಣ್ಮಕ್ಕಳು 110 ಜನ ವೋಟ್ ಮಾಡಿದರು. ಇನ್ ಟೋಟಲ್ 11,500 ಕರೆಗಳು ಬಂದವು. ಮಸ್ಕಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳ ಪರ 4% ಮತಗಳು ದಾಖಲಾಗಿದ್ದಾವೆ ಸರ್. ಬಿಜೆಪಿ ಹ್ಯಾಸ್ ಟೇಕನ್ ಅ ಮ್ಯಾಸಿವ್ 62% ವೋಟ್ ಶೇರ್ ಸ್ಟ್ರೈಕ್ ರೇಟ್. ಕಾಂಗ್ರೆಸ್ ಪರ 29%, ಜೆಡಿಎಸ್ ಈಸ್ ಅಬ್ಸಲ್ಯೂಟ್ಲಿ ಲೋ, ವೆರಿ 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 ಲೋ. ಜಾತ್ಯತೀತ ಜನತಾ ದಳದ ಪರ 5% ಮತಗಳು ದಾಖಲಾಗಿದ್ದಾವೆ. ಓಕೆ, ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಮಸ್ಕಿಯಲ್ಲಿ ಬಿಜೆಪಿ ಬಹಳ ದೊಡ್ಡ ಮಟ್ಟದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ 3,770 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಬಿಜೆಪಿಯ ಪ್ರತಾಪ್ ಗೌಡರು ಬಹಳ ದೊಡ್ಡ ಒಲವನ್ನು ಪಡೆದುಕೊಂಡಿದ್ದಾರೆ ಈ ಸಲ. ಕಾಂಗ್ರೆಸ್ ಪಕ್ಷದಿಂದ ಬಸನಗೌಡ ತುರುವಿಹಾಳ್ ಸ್ಪರ್ಧೆ ಮಾಡಲಿದ್ದಾರೆ, ಹಾಲಿ ಶಾಸಕ. ಮಸ್ಕಿ ಕ್ಷೇತ್ರದಲ್ಲಿ ಜೆಡಿಎಸ್ ಮಾತ್ರ ಬಹಳ ಕಳಪೆ ಪ್ರದರ್ಶನವನ್ನು ತೋರಿಸಿಬಿಟ್ಟಿದೆ. ಲೆಟ್ಸ್ ಗೋ ಟು ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ರೈಕ್ ರೇಟ್ ನಾವು, ಬನ್ನಿ ನೋಡೋಣ. ಥ್ಯಾಂಕ್ ಯು. 62% ಬಿಜೆಪಿ, 29% ಕಾಂಗ್ರೆಸ್, 5% ಜೆಡಿಎಸ್. ಆಂಟಿ ಇನ್ಕಂಬೆನ್ಸಿ ಇನ್ ಮಸ್ಕಿ ಇದ್ದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ, 4% ಇತರರು. ಥ್ಯಾಂಕ್ ಯು ವೆರಿ ಮಚ್.